ನೋಡಿ ಎಲ್ರಿಗೂ ಸಮಾನ ಅವಕಾಶ ಅನ್ನೋದಕ್ಕೆ ಒಂದು ಅರ್ಥ ಇದೆ ಅವರ ಲಿಂಗವನ್ನ ನೀವು ಪರಿಗಣಿಸ್ಲೂ ಬಾರದು ಮಹಿಳೆಯರ ಹಕ್ಕುಗಳು ಇಷ್ಟ ಆಗಲ್ಲ ಎಲ್ಲ ಮನುಷ್ಯರಿಗೂ ಸಮಾನ ಅವಕಾಶಗಳಿರಬೇಕು ಅವ್ರು ಮಾಡೋದನ್ನ ಅವರೇ ಆಯ್ಕೆ ಮಾಡಿಕೊಳ್ಬೇಕು ಗಂಡಸರಾಗಿರ್ಲಿ ಮಹಿಳೆಯರಾಗಿರ್ಲಿ ಅದು ಅವರವರ ವ್ಯಕ್ತಿಗತ ಆಯ್ಕೆ ನೋಡಿ ಇದೇ ಸಮಸ್ಯೆ ಏನಾದರೂ ತಪ್ಪಾಗಿದ್ರೆ ಜನರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ ಎಲ್ಲನೂ ತಲೆ ಮಾಡಿ ಅದನ್ನ ಸರಿ ಮಾಡಬಹುದು ಅಂತಕೋತಾರೆ ತಲೆ ಕೆಳಗ ಮಾಡೋದು ಉತ್ತರ ಅಲ್ಲ ಪ್ರತಿಕ್ರಿಯಿಸೋದು ಉತ್ತರ ಅಲ್ಲ ಪ್ರತಿಕ್ರಿಯಿಸಿದ್ರೆ ಒಂದು ರೀತಿಯಾದ ಅನ್ಯಾಯ ಇನ್ನೊಂದು ರೀತಿಯಾದ ಅನ್ಯಾಯಕ್ಕೆ ಎಡೆ ಮಾಡಿಕೊಡುತ್ತ ಅಷ್ಟೇ ಇದಕ್ಕೆ ಸಂಬಂಧಿಸಿರೋ ಅನೇಕ ಅಂಶಗಳಿವೆ ಆದರೆ ಫೆಮಿನಿಸಮ್ ನೀವು ಅದನ್ನ ಅಮೆರಿಕಾದಿಂದ ತಗೋತಿದ್ರೆ ಬಹಳಷ್ಟು ಫೆಮಿನಿಸ್ಟ್ಗಳು ಅವರ ಬದುಕೇನು ಚೆನ್ನಾಗಿರಲಿಲ್ಲ ಬರೀ ಮಾತು 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 ಆದರೆ ಖಾಲಿಯಾದ ಜೀವನ ಗಂಡಸಿಲ್ಲ ಅಂತಲ್ಲ ನಿಮಗೆ ಗಣಸಿನ ಅಗತ್ಯವಿಲ್ಲ ಅದು ನಿಮ್ಮ ಆಯ್ಕೆ ಸರಿನಾ ಆದರೆ ಸಮಸ್ಯೆ ಏನಂದ್ರೆ ಸದಾ ಕಾಲ ಪ್ರತಿಕ್ರಿಯಾತ್ಮಕವಾಗಿರೋದು ಒಳ್ಳೆಯದಲ್ಲ ಮನುಷ್ಯನ ಯೋಗಕ್ಷೇಮಕ್ಕೆ ಮನುಷ್ಯ ಅನ್ನೋದು ಒಂದೇ ಜಾತಿ ನಾವು ಇದನ್ನು ಮರಿಬಾರ್ದು ಇದು ಎರಡು ಜಾತಿಗಳಲ್ಲ ಇದು ಒಂದು ಜಾತಿ ಈ ಜಾತಿನ ಹೇಗೆ ಮಾಡಲಾಗಿದೆ ಅಂದರೆ ಅವರುಗಳು ಒಟ್ಟಾಗಿರೋ ಸಾಧ್ಯತೆ ಮಾತ್ರ ಇರೋದು ಬೇರೆ ದಾರಿನೇ ಇಲ್ಲ ಪ್ರಶ್ನೆ ಇದು ನಿಮ್ಗೆ ಇನ್ನೊಬ್ಬರ ಅಗತ್ಯ ಎಷ್ಟಿದೆ ಅಥವಾ ಅದರ ಅಗತ್ಯ ಇಲ್ಲ ಅದು ವ್ಯಕ್ತಿಗತ ಆಯ್ಕೆ ಆದರೆ ಮೂಲಭೂತವಾಗಿ ಮೇಲರಿಮೆ ಕೀಳರಿಮೆ ಅಂತೇನು ಇಲ್ಲ ಈ ಮೇಲರಿಮೆ ಅನ್ನೋ ವಿಷಯ ಬಂದಿರೋದು ಅಥವಾ ಗಂಡಸರ ಪ್ರಾಬಲ್ಯ ಹಲವಾರು ಸಮಾಜಗಳಲ್ಲಿ ಆಗಿರೋದು ಯಾಕಂದ್ರೆ ನಾವು ಆರ್ಥಿಕತೆಯನ್ನು ಅತ್ಯಂತ ಮುಖ್ಯವಾದ್ದು ಅಂತ ಮಾಡಿದ್ವಿ ಹಣಕ್ಕೆ ಮಾತ್ರ ಬೆಲೆ ಹಾಗಾಗಿ ಮನೇಲಿ ಹಣ ಗಳಿಸೋರಿಗೆ ಮಾತ್ರ ಬೆಲೆ ನಮ್ಮನೆ ವಿಷಯ ಹೇಳ್ತೀನಿ ಕೇಳಿ ನಮ್ಮಮ್ಮ ಜೀವನದಲ್ಲಿ ಒಂದು ಕಾಸು ಸಂಪಾದನೆ ಮಾಡಲಿಲ್ಲ ತಲೆನೋ ಕೆಡಿಸ್ಕೊಳ್ಳಲಿಲ್ಲ ಅದರ ಬಗ್ಗೆ ಆದರೆ ನಿಮಗೆ ಕುಟುಂಬನ ಅವರನ್ನು ಬಿಟ್ಟು ಆ ಕುಟುಂಬದ ಬಗ್ಗೆ ಯೋಚಿಸೋಕ್ಕಾಗತ್ತಾ ಆ ಸಾಧ್ಯತೆನಾದರೂ ಇದೆಯಾ ಅಸಂಬದ್ಧ ಬರೀ ಅಸಂಬದ್ಧ ಯಾರಾದ್ರೂ ಯೋಚಿಸಿದ್ರೆ ಓಹ್ ಅವ್ರು ಏನೂ ಸಂಪಾದಿಸ್ಲಿಲ್ಲ ಕೆಲಸದವ್ರ ತರ ಇದ್ರು ಗೃಹಿಣಿಯಾಗಿ ಯಾವಾಗ್ಲೂ ಕೆಲಸ ಮಾಡ್ತಿದ್ರು ಆದ್ರೆ ಯಾರೂ ಸಂಬಳ ಕೊಡ್ಲಿಲ್ಲ ಇದು ಹೆಡ್ತನ ಆಯ್ತಾ ಯಾಕಂದ್ರೆ ಹಣವೇ ಅತ್ಯುನ್ನತ ಮೌಲ್ಯ ಆಗಿಬಿಟ್ಟಿದೆ ಈಗ ಬೆಂಗಳೂರಲ್ಲಿ ಅವರೊಬ್ಬ ದೊಡ್ಡ ಮನುಷ್ಯ ಅಂದ್ರೆ ಅರ್ಥ ಅವರು ದೊಡೂತಿ ಅಂತಲ್ಲ ಅಂಥವ್ರಿಗೆ ಬೆಲೆ ಇಲ್ಲ ಈಗ ಅದರರ್ಥ ಅವರಿಗೆ ದೊಡ್ಡ ತಲೆ ಹೃದಯ ಅಥವಾ ಇನ್ನೇನೋ ಇದೆ ಅಂತಲ್ಲ ಇಲ್ಲ ಅದರರ್ಥ ಅವ್ರ ಜೇಬು ದೊಡ್ಡದಿದೆ ಅಂತ ಸಮಾಜದಲ್ಲಿ ಇದು ಬದಲಾಗಲೇಬೇಕು ಹಣಕ್ಕೆ ಮಾತ್ರ ಬೆಲೆ ಇದ್ರೆ ಗಂಡಸಿಗೆ ಮಾತ್ರ ಬೆಲೆ ಇದು ನಿಮ್ಗೆ ಅರ್ಥ ಆಗಬೇಕು ಇವತ್ತು ಫೆಮಿನಿಸಮ್ನ ಹೆಸರಲ್ಲಿ ದುರದೃಷ್ಟವಶಾತ್ ಎಷ್ಟೋ ಮಹಿಳೆಯರು ಕಷ್ಟ ಬಿದ್ದು ಗಂಡಸರ ತರ ಆಗೋದಕ್ಕೆ ಯತ್ನಿಸ್ತಿದ್ದಾರೆ ಇದು ಭಾರತದಲ್ಲಿ ಅಷ್ಟಾಗಿಲ್ಲ ನೀವು ಅಮೇರಿಕಾ ಇಂಗ್ಲೆಂಡ್ ಇಂಥ ದೇಶಗಳಲ್ಲಿ ಹೋಗಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಈ ಮಹಿಳೆಯರನ್ನು ನೋಡಿ ಯಾವಾಗಲೂ ಅವರು ಒಂದು ನಿರ್ದಿಷ್ಟವಾದ ರೀತಿಯಲ್ಲೇ ಇರಬೇಕು ತುಂಬಾ ಕಷ್ಟ ಮಹಿಳೆಯರಾಗಿರೋದು ಪಾಶ್ಚಾತ್ಯ ದೇಶಗಳಲ್ಲಿ ಈಗೀಗ ಒಂದು ಕಾಲದಲ್ಲಿ ಅದು ಸ್ವಾತಂತ್ರ್ಯ ಅನಿಸಿತ್ತು ನೀವೇ ನೋಡ್ತೀರಾ ಸಿಕ್ಕಾಪಟ್ಟೆ ಕಷ್ಟ ಅಲ್ಲಿ ಮಹಿಳೆಯರಿಗೆ ಯಾಕಂದ್ರೆ ನಾಲ್ಕಿನ ಚೀಲ್ಸ್ ಹಾಕೊಂಡು ಬ್ಯಾಲೆನ್ಸ್ ಮಾಡ್ತಿರಬೇಕು ಈ ರೀತಿಲೇ ಡ್ರೆಸ್ ಹಾಕೋಬೇಕು ಗಂಡಸರ ತರ ಅಷ್ಟು ದೊಡ್ಡ ಬ್ಯಾಗ್ ಹೊತ್ಕೋಬೇಕು ಭಾರದ ಬ್ಯಾಗು ಕಂಪ್ಯೂಟರ್ ಇಲ್ಲಿ ಹೋಗು ಅಲ್ಲಿ ಹೋಗು ಗಂಡಸರು ಮಾಡೋ ಅದೇ ಅಸಂಬಧವನ್ನು ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಹೆಚ್ಚು ಹಣ ಮಾಡಿದೆ ಗಂಡಸರಿಗಿಂತ ಅಂತಷ್ಟೇ ಇದು ಮೂರ್ಖ ರೀತಿ ಗಂಡಸರ ಹೆಂಗಸರ ಜೀವನವನ್ನು ರೂಪಿಸೋದಕ್ಕೆ ಮತ್ತೆ ಮಹಿಳೆಯರಿಗೆ ಇದು ಇನ್ನೂ ಹೆಚ್ಚು ಕಷ್ಟ ತಂದು ಕೊಡತ್ತೆ ಇವತ್ತು ನಲವತ್ತು ವರ್ಷ ಮೇಲ್ಪಟ್ಟ ವರ್ಷ ಮೇಲ್ಪಟ್ಟ ನಲ್ವತ್ತೆರಡು ಪರ್ಸೆಂಟ್ ಅಮೆರಿಕ ಮಹಿಳೆಯರು ಯಾವುದೋ ಒಂದು ಆಂಟಿ ಡಿಪ್ರೆಸೆಂಟ್ಸ್ ತಗೋತಾರೆ ಇದೇ ಎಲ್ಲವನ್ನ ಹೇಳ್ತಿದೆ ಈ ವಿಧಾನ ಕೆಲಸ ಮಾಡಿಲ್ಲ ಅಂತ ತೋರಿಸ್ತಿದೆ ಅಲ್ವಾ ಇದು ನಿಲ್ಬೇಕಾದ್ರೆ ನಿಮ್ಮ ಪ್ರಜ್ಞೆ ಜೀವನದ ಮುಂಚೂಣಿಯಲ್ಲಿರಬೇಕು ಯಾಕೆ ಪ್ರಜ್ಞೆ ನೋಡಿ ನಾವಿಲ್ ಕೂತಾಗ ನಿಮ್ ದೇಹ ನಿಮ್ ದೇಹನೇ ನನ್ನ ದೇಹ ನನ್ನ ದೇಹನೇ ಹಂಡ್ರೆಡ್ ಪರ್ಸೆಂಟ್ ಮತ್ತು ನೀವು ಸಮ್ಮತಿ ಅಸಮ್ಮತಿಯನ್ನು ತುಂಬಾ ಎಚ್ಚರಿಕೆಯಿಂದ ನೀಡ್ತಿದ್ದೀರಿ ಯಾಕಂದ್ರೆ ನಿಮ್ ಮನಸ್ಸು ಮನಸ್ಸೇ ನನ್ನ ಮನಸ್ಸು ನನ್ನ ಮನಸ್ಸೇ ಹೌದಾ ಆದ್ರೆ ಜೀವ ಚೈತನ್ಯದ ವಿಷಯಕ್ಕೆ ಬಂದಾಗ ನಿಮ್ ಜೀವ ನನ್ ಜೀವ ಅಂತೇನೂ ಇಲ್ಲ ಬರೀ ಜೀವ ಅಷ್ಟೇ ಇದೊಂದು ಜೀವಂತ ವಿಶ್ವ ನೀವೊಂದಷ್ಟು ಜೀವನ ಬಾಚಿಕೊಂಡ್ರೆ ನಾನೊಂದಷ್ಟನ್ನ ಅವರೊಂದಷ್ಟನ್ನ ನೀವದನ್ನು ಅದನ್ನ ಜೀವನದ ಮುಂಚೂಣಿಯಲ್ಲಿಟ್ರೆ ಈ ಎಲ್ಲ ಭೇದಭಾವ ಪೂರ್ವಾಗ್ರಹ ಅಸಂಬದ್ಧ ನಿಮ್ಮ ದೇಹ ನಿಮ್ಮ ಅಥವಾ ಬೇರೆಯವರ ವಿರುದ್ಧ ಕೆಲಸ ಮಾಡಲ್ಲ ನಿಮ್ಮ ಮನಸ್ಸು ನಿಮ್ಮ ಅಥವಾ ಬೇರೆಯವರ ವಿರುದ್ಧ ಕೆಲಸ ಮಾಡಲ್ಲ ನಿಮ್ಮ ಭಾವನೆಗಳು ನಿಮ್ಮ ಅಥವಾ ಬೇರೆಯವರ ವಿರುದ್ಧ ಕೆಲಸ ಮಾಡಲ್ಲ ಯಾಕಂದರೆ ಅದು ನಿಮ್ಮ ಐಡೆಂಟಿಟಿ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಿರ್ಧರಿಸೋದು ಅಲ್ವಾ ಸದ್ಯಕ್ಕೆ ಈ ಫೆಮಿನಿಸಮ್ ಬರ್ತಿರೋದು ನನ್ನ ಗುರುತು ಸ್ತ್ರೀತ್ವ ಅನ್ನೋದರಿಂದ ಇಲ್ಲ ದೈಹಿಕವಾಗಿ ನೀವು ಮಹಿಳೆ ಪರವಾಗಿಲ್ಲ ಜನಸಂಖ್ಯೆ ಅರ್ಧ ಭಾಗ ಮಹಿಳೆಯರು ಇರಬೇಕು ಯಾವಾಗಲೂ ಯಾವಾಗಲೂ ಹಾಗೆ ಇರಬೇಕು ಅದು ಒಳ್ಳೆಯದೇ ಒಂದು ಸ್ತರದಲ್ಲಿ ನೀವು ಮಹಿಳೆ ಆದರೆ ನಿಮ್ಮ ಗುರುತು ಪೂರ್ಣವಾಗಿ ಹೆಣ್ಣಿನ ದೇಹದ ಜೊತೆ ಇರಬೇಕಾಗಿಲ್ಲ ಇದರರ್ಥ ನಾವು ಗುರುತಿಸ್ಕೊಳ್ತಿರೋದು ದೇಹದ ಭಾಗಗಳ ಜೊತೆ ದೇಹದ ಭಾಗದ ಜೊತೆ ಗುರುತಿಸ್ಕೊಳ್ಳೇಬೇಕಂದ್ರೆ ಜನನಾಂಗಗಳು ಯಾಕೆ ಮೆದುಳನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ